ನುಡಿದರೆ ಮುತ್ತಿನ ಹಾರದಂತಿರಬೇಕು ಎಂಬ ಅನ್ವರ್ಥಕ್ಕೆ ಅನುಗುಣವಾದಂತೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರಿಗೆ ಮಾತನಾಡಲು ವಿನಂತಿಸಿಕೊಳ್ತೇನೆ. ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮಪೂಜ್ಯ ಶ್ರೀ ಬ್ರಹ್ಮರ್ಷಿ ಗುರುದೇವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ಯಾರ ಹೆಸರನ್ನು ಕೇಳಿದಾಗ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೆನಪಾಗುತ್ತೋ ಅಂಥ ಕೇಂದ್ರದ ಗೃಹ ಸಚಿವರಾದಂಥ ನಮ್ಮ ಗೌರವಾನ್ವಿತ ಅಮಿತ್ ಶಾಜಿಯವರು ಇಲ್ಲಿ ಬಂದಿರುವಂತಹದ್ದು ನಮ್ಮೆಲ್ಲರ ಸೌಭಾಗ್ಯ. ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಅವರುಗಳ ಮಾತನ್ನು ಕೇಳಕ್ಕೆ ನೀವು ಕಾತರರಾಗಿದ್ದೀರಾ. ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರೇ, ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರೇ, ವಿಧಾನ ಪರಿಷತ್ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಅವರೇ, ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರೇ, ಸಚಿವರಾದಂಥ ಮುರುಗೇಶ್ ನಿರಾನಿ ಅವರೇ, ಶಂಕರ್ ಪಾಟೀಲ್ ಮುನೇನ್ ಕೊಪ್ಪ ಅವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ಹಿರಿಯರಾದಂಥ ಪ್ರಭಾಕರ್ ಕೋರೆಯವರೇ, ಕೆ ಎಲ್ ಇ ಸಂಸ್ಥೆ ಅಧ್ಯಕ್ಷರು ಅಶೋಕ್ ಶೆಟ್ಟರ್ ಅವರೇ, ಮಾಂತೇಶ್ ಕೌಜುಲಿ ಅವರೇ, ನಿಸ್ವಾರ್ಥತೆಯಿಂದ ಮಾಡಿದ ಒಂದು ದಾನ ಸಾಮಾಜಿಕವಾಗಿ ಯಾವ ರೀತಿಯಲ್ಲಿ ಪರಿಣಾಮವನ್ನು ಬೀರಬಹುದು ಎಂಬುದಕ್ಕೆ ಇಡೀ ಕರ್ನಾಟಕಕ್ಕೆ ಮುಕುಟ ಪ್ರಾಯವಾಗಿರುವಂಥ ಬಿ ಭೂಮರೆಡ್ಡಿ ಇಂಜಿನಿಯರಿಂಗ್ ಕಾಲೇಜ್ ಒಂದು ಉತ್ತಮವಾದ ಉದಾಹರಣೆಯಾಗಿದೆ. ಉತ್ತರ ಕರ್ನಾಟಕದ ಅಂದಿನ ಆರ್ಥಿಕ ಹಾಗೂ ಸಾಮಾಜಿಕ ಅಂಶಗಳನ್ನು ತಿಳಿದವರು ವಿರಳ. ಅಂದಿನ ದಿನಗಳಲ್ಲಿ ಉನ್ನತ ಶಿಕ್ಷಣ ಪಡೆಯುವುದು, ಅದರಲ್ಲೂ ತಾಂತ್ರಿಕ ಶಿಕ್ಷಣ ಪಡೆಯುವುದು ಎಂದರೆ ದೂರದ ಪುಣೆ, ಮುಂಬೈ ಅಥವಾ ಬೆಂಗಳೂರು ಬರಬೇಕಾಗಿತ್ತು. ಅಂಥ ದಿನಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ತಾಂತ್ರಿಕ ವಿದ್ಯಾನಿಲಯವನ್ನು ಸ್ಥಾಪಿಸುವುದರ ಮೂಲಕ ದಿವಂಗತ ಶ್ರೀ ಬಿ ಭೂಮರೆಡ್ಡಿ ಅವರು ಈ ಭೂಮಿಯನ್ನು ಕೆ ಎಲ್ ಇ ಸಂಸ್ಥೆಗೆ ದಾನ ಮಾಡಿದರು. ಈ 75 ವರ್ಷಗಳಲ್ಲಿ ಕೆ ಎಲ್ ಇ ಸಂಸ್ಥೆ ಶಿಕ್ಷಣ ರಂಗದಲ್ಲಿ ಮಾಡಿದ ಸಾಮಾಜಿಕ ಕ್ರಾಂತಿ ಎಲ್ಲರಿಗೂ ಗೊತ್ತಿರುವ ವಿಚಾರ. ಇಲ್ಲಿ ಶಿಕ್ಷಣ ಪಡೆದ ಹಲವಾರು ವಿದ್ಯಾರ್ಥಿಗಳು ಜಗತ್ತಿನ ಮುಂಚೂಣಿಯಲ್ಲಿರುವ ಸಂಸ್ಥೆಗಳಿಗೆ ಕೆಲಸ ಮಾಡ್ತಾ ದೇಶದ ಕೀರ್ತಿ ಪದಾಕಿಯನ್ನು ಎತ್ತರಕ್ಕೆ ಹರಿಸಿದ್ದಾರೆ. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಕಾಲೇಜಿನ ಬಿ ವಿ ಭೂಮರೆಡ್ಡಿ ಕಾಲೇಜ್ ಒಂದು ವಿಶ್ವವಿದ್ಯಾನಿಲಯಕ್ಕಾಗಿ ಪರಿವರ್ತನೆಗೊಂಡಿದೆ. ಇದಕ್ಕಾಗಿ ಕೆ ಎಲ್ ಇ ಸಂಸ್ಥೆ ಆಡಳಿತ ಮಂಡಳಿಯನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ. ಬಂಧುಗಳೇ, ಪ್ರಭಾಕರ್ ಕೋರೆಯವರು ದೇಶದ ಉದ್ದಗಲಕ್ಕೆ ಶಿಕ್ಷಕಗಳ ಸಂಸ್ಥೆಗಳನ್ನು ತೆರೆಯುವುದರ ಮೂಲಕ ಒಂದು ಆದರ್ಶಪ್ರಾಯವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿ ಉಳಿದ ಹಿರಿಯರ ಮಾತನ್ನು ಕೇಳಕ್ಕೆ ತಾವು ಕಾತುರರಾಗಿದ್ದಾರೆ. ಹೆಚ್ಚು ಸಮಯ ತಗೊಳ್ಳಲ್ಲ. ತಮ್ಮೆಲ್ಲರಿಗೂ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.